ಒಂದು ಮಳೆನೇ ತಕ್ಕೊಂಡು ಕೊಡುದಿಲ್ಲ ಹಣೆ ಬೆಳ್ಳಿಯಲ್ಲಿ, ಒಂದು ಮಳೆನೇ ತಕ್ಕೊಂಡು ಕೊಡುದಿಲ್ಲ. ಏನ್ ಮಾಡ್ತೀರಿ ಮಾಡ್ಕೊಳ್ಳಿ ನೀವು, ಒಂದು ಮಳೆ ಏನ್ ಆಟಾಡ್ತೀರಿ ನೀವು? ಒಂದು ಮಳೆ ಎತ್ತಲಿಕ್ಕೆ ಬಿಡುದು ನೋಡು ಏನಾಗ್ತದೆ. ಇನ್ನು ನಮಗ್ ಬರ್ಲಿಲ್ಲ, ಅದನ್ನ ಹಚ್ಕೊಡ್ತೀರಿ. ಏನಿದೆ ಅದನ್ನ ಇದು ಯಾರು ನಾವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನಾವು. ಇನ್ನು ನಮಗ್ ಬರ್ಲಿಲ್ಲ, ನೋಟಿಸ್ ಬರ್ಲಿಲ್ಲ, ನಮ್ಮ ನೋಟಿಸ್ ಬಂದ ಅಂತೇಳಿ ನೀವು ಕೊಡ್ತೀರಿ. ಎಲ್ಲಿ ನಾವು ಆರ್ಕಿಯಾಲಜಿಕಲ್ ಅವ ದೇವಸ್ಥಾನ ಪಕ್ಕದಲ್ಲಿ ಅಷ್ಟಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ, ಒಂದೇನೋ ಅವ್ರನ್ನ ಏನು ಮಾಡ್ಕೊಳ್ಳಿಕ್ ಆಯ್ತಾ ನಿಮ್ಮ ಹತ್ರ? ಕಣ್ಣಲ್ಲಿ ಏನೋ ಮಾಡಿದ್ದಾರೆ ಅವರು. ನೋಡ್ತೀನಿ ನೋಡಿ, ಇನ್ನಿರು ಒಂದು 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 ಮೊಳೆ ತಗೊಂಡು ಹೋಗ್ಬಿಡ್ಲಿಲ್ಲ. ನಾನು ಖಾಲಿ ಮಾಡ್ತೇನೆ ಸಂಜೆ ಒಳಗೆ, ಇದೆಲ್ಲ ಖಾಲಿ ಮಾಡ್ತೇನೆ ನಾನು. ಅರ್ಥ ಮಾಡ್ಕೊಳ್ಬೇಕು, ಇದು ಪ್ರತೀಕಾರವಾಗಿ ಮಾಡ್ತಾ ಇದ್ದಾರೆ. ನಾವು ಒಂದು ಇಲ್ಲಿ ಧಾರ್ಮಿಕದ ಒಂದು ಮಾಡ್ತಿದ್ದೀವಿ ಅಂದ್ರೆ ಅವರು ಅದಕ್ಕೆ ಎಲ್ಲರಿಗೂ ವಿರೋಧವಾಗಿ ಒಂದೊಂದು ಮಾಡ್ತಾರೆ ಅವರು. ಇದನ್ನ ನೀವು ಡಿ ಸಿ ಅವ್ರಿಗೆ ತಲುಪಿಸಿ, ಎಸ್ ಪಿ ಅವ್ರಿಗೆ ಹೇಳಿ, ಇದು ಪ್ರತಿಯೊಂದಕ್ಕೂ ಅವರಿಗೆ ನಿಲ್ಲಿಸಬೇಕು ಅನ್ನೋ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಟಿಪ್ಪು ಮಾಡುದು ಅಲ್ಲಿ ಅವರು ಇವ್ರು ಎಲ್ಲಿದ್ದಾರೆ ಚೀಫ್ ಆಫೀಸರು? ನಾನು ನಿಮ್ಗೆ ವಿಡಿಯೋ ಕಳ್ಸಿದ್ದೇನೆ, ಅವ್ರು ಇಂಟರ್ಲಾಕ್ ಆಗ್ತಿದ್ದಾರೆ. ನಾವೇನಾದ್ರೂ ನಿಮ್ಮ ಪುರಸಭೆ ಜಾಗದಲ್ಲಿ ಅಂಡ ತಂದಿದ್ರು ಹೇಳಿ, ಅವರು ಇಂಟರ್ಲಾಕ್ ಆಗಿದ್ದಾರೆ. ಅವ್ರ ಮೇಲೆ ಕೇಸ್ ಆಗ್ಬೇಕು ಇವತ್ತು, ಪೊಲೀಸ್ ಕೇಸ್ ಆಗ್ತಾರೆ. ಹಾಳು ಮಾಡ್ತಿರೋ ಯಾರಂತ ನಿಮ್ಗೆ ಗೊತ್ತಿದೆ, ಗೊತ್ತಿದ್ದ ನಂತರ ಮತ್ತೆ ಅವ್ರ ಮೇಲೆ ಆಕ್ಷನ್ ಮಾಡಿರ್ತೀವಿ. ಅದೀಗ ರಾಂಗ್ ಮೆಸೇಜ್ ಹೋಗ್ತದೆ ಸರ್, ಈಗ ನೀವು ಸೀಸ್ ಮಾಡಿದಂತ ಆಗ್ತದೆ. ಅಲ್ಲಲ್ಲ ಈಗ ಹಾಗೆ ಅದೀಗ ರಾಂಗ್ ಮೆಸೇಜ್ ಹೋಗ್ತದೆ ಸರ್, ಈಗ ನೀವು ಸೀಸ್ ಮಾಡಿದಂತ ಆಗ್ತದೆ. ಅಲ್ಲಲ್ಲ ಈಗ ಹಾಗೆ ಮತ್ತೆ ಇದು ತೆಗ್ದ್ರ ಅನ್ಕೊಂಡು ಮತ್ತೆ ನೀವು ಅಧಿಕಾರಿಗಳು ಸೀಸ್ ಮಾಡ್ತೀರಿ. ಈಗ ಅಲ್ಲಿ ಬ್ಯಾನರ್ ನೀವು ಇನ್ನೂ ತೆಗಿಲ್ಲ, ಅಲ್ಲಿ ಅಲ್ಲಲ್ಲ ಈಗ ಸೀಸ್ ಮಾಡಿ ಗಲಾಟೆ ಗದ್ದಲ ಆಗೋಗೋದಿಲ್ಲ. ಸ್ವಲ್ಪ ಗಾಡಿ ತೆಗೆದ ಮಾತ ಗಾಡಿ ತೆಗಿಯೋ, ಗಾಡಿ ಟ್ರಾಫಿಕ್ ಜಾಮ್ ಆಗಿದೆ ಗಾಡಿ.
Thank you.